ಈ ತುಕಾಲಿ ಶೋಕಿ ಇಲ್ಲಿ ಸಿನಿಮಾಲ್ ಬಂದೈತೆ ಸರ್ ಈಗ ಯಾರೋ ತುಂಬ ಚೆನ್ನಾಗಿ ಮಾಡ್ತಾರಂತೆ ಅವ್ರ ಪಕ್ಕ ನಿಂತ್ಕೊಂಡು ಆ ಟೈಪ್ ಆ ಸ್ಟೈಲ್ ಬೇಕಂತೆ ಸಿನಿಮಾಗಳು ಏ ಬಂದು ಕಿತ್ಕೊಳ್ಳಿ ಯಾವ ನಾನು ಯಾವನ್ಗೂ ತಲೆ ಕೆಡ್ಸ್ಕೊ ಸರ್ ಕಷ್ಟಪಟ್ಟು ನಾನು ಹಾಕಿದ್ದೀನಿ ಸರ್ ದುಡ್ಡು ನಾನು ಯಾರು ತಲೆ ಕೆಡ್ಸ್ಕೊಡ್ಲಾ ಸರ್ ಸರ್ ಬಂದರೆ ತೀರಾ ದೊಡ್ಡ ಮಟ್ಟದಲ್ಲಿ ಆಚಾರ ಪಡಿಸ್ಬಿಡ್ತೀನಿ ಸರ್ ನಾನು ನನ್ನನ್ನು ಕೆಣಕ್ಕೆ ಬಿಟ್ಟರು ಯಾವ ಸ್ಟಾರ್ ಆದ್ರೂ ಅಷ್ಟೇ ಸರ್ ಯಾರು ಮಾತಾಡಲ್ಲ ಸರ್ ಪ್ರಾಮಾಣಿಕವಾಗಿ ನಾನು ಹೇಳಿದ್ದೀನಿ ಸರ್ ಇಷ್ಟು ಸತ್ಯ ಇದ್ರಲ್ಲಿ ಯಾವುದು ಸುಳ್ಳಿಲ್ಲ ನಮ್ಮ ಜನಕ್ಕೆ ಅರ್ಥ ಆಗೋಲ್ಲ ಸರ್ ಸರಿಯಾಗಿ ಮಾತಾಡಲ್ಲ ಮನುಷ್ಯ ಅಂತಾರೆ ಸರ್ ಇದು ಯಾವುದು ಆವಾಗ ಇರಲ್ಲ ಸರ್ ಆ ಪ್ರಪಂಚನೇ ಚೆನ್ನಾಗಿತ್ತು ಸರ್ ಏನು ಮಾಡೋದು ಸರ್ ಈಗ ಸಿನಿಮಾಕ್ ಸಿಗಾಕೊಂಬಿಟ್ಟು ನೀವು ಅಂತೀರ ಓಂ ಪ್ರಕಾಶ್ ಅಂತ ಮೂಲಲ್ಲಿ ಕೊಡಿಸ್ಬೋದು ಸರ್ ಮೊದಲ ಮಾಸ್ ಹೀರೋ ಸರ್ ಕನ್ನಡಕ್ಕೆ ಅಂಬರೀಷ್ ಅವರು ಎಷ್ಟೋ ಜನ ಅನ್ಕೋತಾರೆ ದರ್ಶನ್ ಅವರು ಅಂತ ಇಲ್ಲ ಸರ್ ಫಸ್ಟ್ ಅಂಬರೀಷ್ ಅವರು ಅಂಬರೀಷ್ ನಂತರ ದರ್ಶನ್ ಅವರು ವಿಷ್ಣು ಸರ್ ಫ್ಯಾಮಿಲಿ ಹೀರೋ ಅವರೆಲ್ಲ ಸಿನಿಮಾ ಮಾಡಿದಾಗ ಹೆಂಗಿದ್ರು ಮಕ್ಕಳು ಗಂಡಂಗೆ ಕರ್ಕೊಂಡು ಥಿಯೇಟ್ರ್ ಬಂದುಬಿಡೋರು ಈಗ ನಾವು ಆಮೇಲೆ ಈಗ ಅಟ್ಲೀಸ್ಟ್ ಈಗ ಒಂದು ಹದಿನೈದು ದೃಷ್ಟಿಯಿಂದ ಚೆನ್ನಾಗಿತ್ತು ಸರ್ ಸಿನಿಮಾ ಆದ ಸರ್ ವಾರ ನಾಲ್ಕು ವಾರ ಚೆನ್ನಾಗಿದೆ ಮೌಟ್ ಹಾಕಕ್ಕೆ ಬರ್ತೀನಿ ಅಂತ ಹೇಳ್ತಿರು ಮೌಟ್ ಟಾಕ್ ಎಲ್ಲ ಇಲ್ಲ ಸರ್ ಮಾರ್ನಿಂಗ್ ಶೋ ಹಿಂದ ಶೋ ಸಿನಿಮಾನ ತೋರಿಸಿ ಅವನ್ನ ಮೆಚ್ಚಿಸಿ ಆ ಬಿಲ್ಡಪ್ಗಳನ್ನ ತೋರಿಸ್ಕೊಂಡು ಆ ಬಿಲ್ಡಪ್ಪು ಶೋಕಿಗಳನ್ನ ಇಲ್ಲೆಲ್ಲ ತೋರಿಸ್ಕೊಂಡು ಸಿನಿಮಾ ಗೆಲ್ಸ್ಕೋಬೇಕು ಅದು ಒಂದೇ ವಾರ ನಾವು ಹಾಕಿದ ತಕ್ಷಣ ಇನ್ನೊಬ್ಬ ಅಲ್ಲಿ ಟಿಕೆಟ್ ಬುಕ್ ಥಿಯೇಟ್ರ್ ಬುಕ್ ಮಾಡಿರ್ತಾನೆ ಅವನು ನಿರ್ಮಾಪಕ ಅಲ್ವಾ ಸರ್ ಈ ಮಟ್ಟಕ್ಕೆ ಹೊರಟೋಗಿದೆ ಸರ್ ಚಿತ್ರರಂಗ ನಿಜವಾಲು ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿಸೋತಂಗೆ ಈ ಥರ ಆಗತ್ತಂ ನನಗೆ ಇಷ್ಟ ಯಾವುದೂ ಗೊತ್ತಿಲ್ಲ ಇನ್ನು ಒಂದು ರೂಪಾಯಿ ನಾಲ್ಕು ಪೈಸಾ ಇಟ್ಕೊಂಡು ಒಬ್ರಿಗೂ ಒಂದು ಸಿನ್ಮಾ ತೋರ್ಸೋಕ್ಕಾಗಲ್ಲ ಸರ್ ನಾನು ನನಗೆ ಅದೇ ಆಗ್ತಾ ಇರೋದು ಆಶ್ಚರ್ಯ ಮತ್ತು ಭಯ ಒಂದು ರೂಪಾಯಿ ಐವತ್ನಾಲ್ಕು ಪೈಸಾ ಇಟ್ಕೊಂಡು ಸರ್ ಅಕೌಂಟಲ್ಲಿ ಒಂದು ರೂಪಾಯಿ ನಾಲ್ಕು ಪೈಸಾ ಇಟ್ಕೊಂಡು ಸರ್ ಒಂದು ಫಿಲಮ್ ಕರೆಸಿ ಅವ್ನಿಗೆ ಸಿನಿಮಾನೂ ತೋರ್ಸೋಕೆ ನನ್ನ ಕಲಾಗ್ತಿಲ್ವಲ್ಲ ಸರ್ ಈಗ ನಾನು ಹೆಂಗೆ ಸರ್ ಈಗ ಸಿನಿಮಾ ರಿಲೀಸ್ ಮಾಡಲಿ ನಾಳೆ ಭಯ ಇಷ್ಟೊಂದು ಜೀವನದ ಬಗ್ಗೆ ನನಗೆ ತಪ್ಪು ಮಾಡಿದಾಗ ಒಂದು ಭಯ ಇದ್ದರೆ ಅದೊಂದು ಅದೊಂದು ಒಂದು ಗೆದ್ದಾಗ ಒಂದು ಇರುತ್ತೆ ಗೊತ್ತೊಂದು ಒಂದು ಸಾಧನೆ ಮಾಡಿದಾಗ ಇರುತ್ತೆ ಗೊತ್ತ ಸಾತ್ವಿಕವಾದ ಅಹಮ್ಮದು ಅದು ಬಂದರೆ ಅದೊಂದು ಸಂತೋಷ ಸರ್ ಗೆದ್ದಾಗ ಒಂದು ಹೆಮ್ಮೆ ಬರುತ್ತೆ ಒಂದು ನನ್ನ ಜನಕ್ಕೆ ಹಿಡಿದ್ರು ಅಂತ ನನಗೆ ಏನೂ ಮಾಡಿದೆ ಈ ಮಟ್ಟಕ್ಕೆ ತಗೊಂಬಂದು ಇಟ್ಬಿಟ್ರೆ ಇದೆಲ್ಲ ಗೊತ್ತಾಗೋಗಿರಿ ಸರ್ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನವ್ರು ಅವ್ರು ಗುಟ್ಟೋಗ್ತಾ ಇದ್ದೆ ಸರ್ ಎಷ್ಟೋ ಜನಕ್ಕೆ ಇವೆಲ್ಲ ಗೊತ್ತಿಲ್ಲ ಸರ್ ಈ ಸತ್ಯ ಕರೆಸಿ ಅವ್ರಿಗೆ ದುಡ್ಡು ಕೊಟ್ಟು ಸಿನಿಮಾಗೆ ಜೈ ಅನಿಸ್ಕೊಳು ನಾನು ಅಂದರೆ ನಂಗೆ ಅಷ್ಟು ಆರ್ಡಮ್ ಬೇಡ ಸರ್ ನಿಮ್ಮ ಹತ್ರ ಇಂಥ ಫೇಕ್ ಡಮ್ಗಳು ನನಗೆ ಬೇಡಪ್ಪ ನನಗೆ ಯಾವುದೂ ಬೇಡ ಯಾರನ್ನೂ ಅವ್ರು ಸ್ಟಾರ್ ಮಾಡಿ ಮಾಡೋಕ್ಕೋಗಿ ಹಿಂಗೆ ಮಾಡ್ಬಿಟ್ಟು ಇವಾಗ ಚಿತ್ರರಂಗನ ಯಾವ ಪರಿಸ್ಥಿತಿಗೆ ತಾನು ಅಟ್ಲೀಸ್ಟ್ ಫ್ರೀಯಾಗೇನೋ ಕೈಯೋ ಕಾಲೋ ಇದ್ದರು ಒಂದು ಟಿಕೆಟ್ ಅಟ್ಲೀಸ್ಟ್ ಸಾರ್ ಒಂದು ಹತ್ತು ವರ್ಷದಿಂದ ಸಾರ್ ಗಾಂಧೀನಗರದಲ್ಲಿ ಬ್ಲ್ಯಾಕ್ ಟಿಕೆಟ್ ಎಲ್ಲ ಮಾರ್ತಿರು ಆಗ ಅಟ್ಲೀಸ್ಟು ಹೌಸ್ಫುಲ್ ಆಗೈತೆ ಮೊದಲೇ ತೊಗೊಂಬಿಟ್ಟು ಮಾಡ್ಬಿಡೋರು ಅಟ್ಲೀಸ್ಟ್ ಒಂದೋ ಎರಡೋ ಉಳ್ಕಡೆ ನಾವು ಟಿಕೆಟ್ ಕೊಡೋಣ ಅಂಥೇಳಿ ಅವ್ರು ನೋಡೋರು ಈಗ ಟಿಕೆಟ್ ಕೊಟ್ಟು ಅವನು ಕರೆಸಿ ಒಂದು ಗ್ರೂಪ್ ಮಾಡಿ ಅವ್ನಿಗೆ ನೂರು ರೂಪಾಯಿ ಕೊಡಬೇಕು ಚಿತ್ರರಂಗದ ಬೆಳವಣಿಗೆ ಇದು ಯಾರು ಮಾತಾಡಲ್ಲ ಸರ್ ಪ್ರಾಮಾಣಿಕವಾಗಿ ನಾನು ಹೇಳಿದ್ದೀನಿ ಸರ್ ಇಷ್ಟು ಸತ್ಯ ಇದರಲ್ಲಿ ಯಾವುದು ಸುಳ್ಳಿಲ್ಲ ನಮ್ಮ ಜನಕ್ಕೆ ಅರ್ಥ ಆಗಲ್ಲ ಸರ್ ಸರಿಯಾಗಿ ಮಾತಾಡಲ್ಲ ಮನುಷ್ಯ ಅಂತಾರೆ ಸರ್ ಈಗ ಎಲ್ಲಿ ಸರ್ ಇದ್ರಲ್ಲಿ ನೀವೇ ಹೇಳಿ ಸರ್ ಈಗ ಏನು ಮಾಡತ್ ಸರ್ ಈಗ ಮಾಡಿಟ್ಬಿಟ್ಟಿದ್ದೀನಿ ಈಗ ಮಂಟ ಈಗ ನೀವು ಏನೂ ಮಾಡುವಂಗಿಲ್ಲ ಯಾಕಂದರೆ ಇದು ಚಕ್ರವ್ಯೂಹದೊಳಗೆ ಬಂದಾಗಿದೆ ನೀವು ನೀವೀಗ ಹೋರಾಟ ಮಾಡಲೇಬೇಕು ಅದು ಹೇಗೆ ಮಾಡ್ತೀರಿ ಅನ್ನೋದು ನಿಮ್ಮ ಆತ್ಮಶಕ್ತಿಗೆ ಬಿಟ್ಟು ವಿಚಾರ ಏನಾರು ಆಗಲಿ ಬಿಡಿ ಸರ್ ನಾನು ಮಾಡಿದ್ದಂತೂ ಮಾಡಿದ್ದೀನಿ ಸರ್ ಅಷ್ಟೇ ಅಷ್ಟೇ ಆಮೇಲೆ ಒಂದಷ್ಟು ಇನ್ನಷ್ಟು ಈಗ ಇನ್ನೊಂದು ಏನೋ ಬಿಡಿದೆ ಗೊತ್ತಾ ಸರ್ ಏನೋ ಒಂದು ಪದ ಸ್ಲೋಗಳನ್ನ ಹೇಳಿದ್ರೆ ಅದನ್ನೇ ವೈರಲ್ ಮಾಡೋ ಒಂದು ಗ್ರೂಪು ಅದಕ್ಕೆ ನಾವು ಒಂದು ಪೇಯ್ಡ್ ಪ್ರಮೋಷನ್ ಮಾಡಿಟ್ಕೋಬೇಕು ಅದಕ್ಕೂ ಸರ್ ಇದೆ ಸರ್ ಅದೇನು ಅಂದರೆ ಅದನ್ನು ಟ್ರಾಲ್ ಸ್ಕ್ರೀನ್ಶಾಟ್ ಹೊಡ್ಕೊಂಡು ತಮ್ಮ ಪ್ರೊಫೈಲ್ ಪಿಕ್ ಮಾಡಿ ಇಟ್ಕೋತಾರೆ ಇವ್ನ ವಿರುದ್ಧ ಏನಂದರೆ ಟಕ್ಕನದ್ ಕಾಮೆಂಟ್ ಹೊಡಿತಾರೆ ಅಲ್ಲಿ ಒಂದು ಸತ್ಯ ಏನಾದ್ರು ಹೇಳಿದಾಗ ಸೊ ಅದು ಹಂಗಾಗ್ಬೇಕು ಕಣಯ್ಯ ಹಿಂಗಾಗಬೇಕು ಅದು ಇದು ಅಂದ್ಕೊಂಡು ಶುರು ಮಾಡ್ತಾರೆ ಮುಳುಗೋಗ್ಬಿಟ್ಟಿದ್ದೀನಿ ಸರ್ ಇವೆಲ್ಲ ನೋಡಿ ಹೋರಾಟ ಸರ್ ಇಷ್ಟ ಆಮೇಲೆ ಒಂದು ಕಡೆ ಖುಷಿಯಾಗತ್ತೆ ಸರ್ ಇಷ್ಟು ಡೌ ಡಜಾಕ್ ಎಲ್ಲ ಇದ್ರೂ ಸರ್ ಐದು ವರ್ಷ ಆದರೂ ಉಳ್ಕೊಂಡಿದ್ದೀನಿ ಸರ್ ನಾನು ಐದು ವರ್ಷ ಸ್ಟಾಮಿನಿಂದ ಉಳ್ಕೊಂಡಿದ್ದೀನಿ ಸರ್ ನಾನು ಐದು ವರ್ಷ ಇಲ್ಲಿವರೆಗೂ ಉಳ್ಕೊಂಡಿಂತ ಇನ್ನು ಮುಂದೆ ಉಳಿಯೋದು ನಿಮ್ಮ ಚಾಲೆಂಜ್ ಸರ್ ಅಂತ ನನಗನ್ನಿಸ್ತದೆ ಸರ್ ಚಾಲೆಂಜ್ ಅಲ್ಲ ಸರ್ ಅಟ್ಲೀಸ್ಟು ಒಂದು ಗೆಲುವು ಕೊಟ್ಟು ನನ್ನೊಂದು ಒಂದು ಗೆಲುವನ್ನು ಅನುಭವಿಸೋಕ್ಕಾಗ್ಲೋ ಅನ್ನೋ ನೋವಿದೆ ಸರ್ ಗೆಲ್ತೀರಿ ಭಯಪಡ್ಬೇಡಿ ಮಡಗಿ ಸರ್ ಒಂದು ಐವತ್ತು ಲಕ್ಷ ನಾನು ಗೆಲ್ತೀನಿ ಮಡಗಿ ಸರ್ ನೀವು ಕೊಟ್ಟುಬಿಟ್ಟು ಈ ಫಿಕ್ ನಾನು ಗೆಲ್ತೀರಿ ಅಂತ ಅಂದ ಮಾತಿಗೆ ಅದು ಐವತ್ತು ಲಕ್ಷ ಸರ್ ಮಿನಿಮಮ್ ಹಂಗಲ್ಲ ಸರ್ ಗೆಲ್ತೀನಿ ಅಂದ್ರಲ್ಲ ಹೇಳಿದಲ್ಲ ಈಗಿನ ಪರಿಸ್ಥಿತಿ ಐವತ್ತು ಲಕ್ಷ ಹಾಕಿ ಗೆದ್ದಿದ್ದೀನಿ ತೋರಿಸ್ಕೊಳಕಾರ ಕೊಡಿ ನಾನು ಗೆಲ್ಲದ್ ಬೇಡ ಗೆಲ್ಲದ್ ಬೇರೆ ಮಾತು ಗೆದ್ದಿದ್ದೀನಿ ತೋರಿಸ್ಕೋತೀನಿ ಅದಕ್ಕಾರು ಕೊಡಿ ಸರ್ ಐವತ್ತು ಲಕ್ಷ ಅಂದೆ ಪತ್ರಕರ್ತನೇ ದುಡ್ಡು ವಸೂಲು ಮಾಡಿದ ಪ್ರಥಮ ಅಂತ ಇನ್ನೊಬ್ರು ಹಾಕತ್ತಾರೆ ಅದಲ್ಲ ನೀವೆಲ್ಲ ಸರ್ ಯೂಟ್ಯೂಬರ್ ತಮ್ಮನೆಲ್ಲ ಹಾಕ್ಬಿಡ್ತಾರೆ ಹೇಳ್ತಾ ಇರೋದು ಇವತ್ತಿನ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಸರ್ ತುಂಬಾ ಹೀನ ಆಮೇಲೆ ಎಷ್ಟೋ ಜನ ಸರ್ ಡಬ್ಬಿಂಗ್ ಅಂತೆಲ್ಲ ತಲುಪ ಸರ್ ಅರವತ್ತು ಪರ್ಸೆಂಟ್ ಅದೇ ಸೀರಿಯಲ್ ಆಯ್ತು ಸರ್ ಎಷ್ಟೋ ಜನ ಕ್ರಿಯಾಶೀಲ ನಟರನ್ನ ಸೀರಿಯಲ್ ಅನ್ನ ಮನೇಲಿ ಕೊಡಿಸ್ಬಿಟ್ಟೈತೆ ಹೊಟ್ಟೆ ಅವರೆಲ್ಲ ಹೆಂಗೆ ಗೊತ್ತಾ ಸರ್ ಯಾವುದೋ ಒಂದು ಸಿನಿಮಾ ಮಾಡಿರ್ತಾರೆ ನಾವು ಹೋಗಿ ಒಂದು ಆಫೀಸಲ್ಲಿ ವರ್ಕ್ ಮಾಡೋಕ್ಕಲ್ಲ ಇನ್ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡೋಕ್ಕಲ್ಲ ಬೇರೆ ಥರ ನೋಡ್ತಾರೆ ನಮ್ಮನ್ನು ಈ ಡಿಜಿಟಲ್ ಆಗಿ ಬಂದು ನೂರು ಜನ ಮಾಡೋ ಕೆಲಸ ಒಂದು ಕಂಪ್ಯೂಟ್ರ್ ಕಿತ್ಕೊಂಡ್ಬಿಡ್ತು ಅಂದರೆ ನಂಗೆ ಕಂಪ್ಯೂಟ್ರ್ ಬೇಕಾಗಿಲ್ಲ ಸರ್ ನಂಗೆ ಫೋನ್ ಬೇಡ ಸರ್ ಮೂವತ್ತು ಕೋಟಿ ಜನರ ಕೆಲಸನ ಒಂದು ಮೊಬೈಲ್ ಕಿತ್ಕೊಂಡಿದ್ದೇನು ಅಂದರೆ ಸರ್ ಈ ಫೋನ್ ನಂಗೆ ಬೇಡ ಸರ್ ಸೀರಿಯಸ್ಲಿ ಹೇಳ್ತೀನಿ ಬದುಕೋಕೆ ಇದು ಅವಶ್ಯ ಇದು ತೀ ಅನಿವಾರ್ಯವೇ ಅನ್ನೋ ಥರ ಮಾಡಿಟ್ಬಿಟ್ರು ಸರ್ ಪರಿಸ್ಥಿತಿ ಫೋಟೋ ಇಲ್ಲೇ ತೊಗೊಂಡೊಬ್ಬ ಫೋಟೋಗ್ರಾಫರ್ ಹತ್ರ ಒಂದು ಸರ್ ಸಮಾಧಾನ ಹೊರಟಾಯ್ತು ಸರ್ ಒಂದು ಖುಷಿ ಒಂದು ಫೋಟೋ ಆಯಿತು ಅಂದ್ರೆ ಆಮೇಲೆ ಫೋಟೋ ತೆಗಿಬೇಕಂದ್ರೆ ಅಳ್ಳಾಡಂಗಿಲ್ಲ ಕರೆಕ್ಟ್ ಸರಿ ಆಯ್ತಾ ಸರಿ ಆಯ್ತಾ ಸರಿ ಆಯಿತಾ ಈಗ ಹೆಂಗೆ ಅಂದರೆ ಸರ್ ನೂರು ಆ್ಯಂಗಲ್ ತಗೊಬಂದು ನಮ್ಮಲ್ಲೇ ಫೋಟೋ ನನಗೆ ಯಾವ್ದು ಇಟ್ಕೋಬೋದು ಅದಕ್ಕೆ ಏನೇನು ಎಡಿಟಿಂಗೇ ಆಪ್ಷನ್ಸ್ ಅಲ್ಲ ಆ ನಡೀತಾ ಇರೋದು ಕಾಲು ಜುಜುಕ್ 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 ಅವ್ನ ನಡೆಯೋದಕ್ಕೆ ಅವನೇ ಬಿಲ್ಡ್ ಅಪ್ ಸಾಂಗಿಲ್ಲ ಹಾಕೊಳ್ಳೋದು ಇದು ಯಾವುದು ಆವಾಗ ಸರ್ ಆ ಪ್ರಪಂಚನೇ ಚೆನ್ನಾಗಿತ್ತು ಸರ್ ಏನು ಮಾಡೋದು ಸರ್ ಈಗ ಸಿನಿಮಾ ಸಿಗಾಕೊಂಬಿಟ್ಟು ನೀವು ಅಂತೀರ ಓಂ ಪ್ರಕಾಶ್ ಅಂತ ಮೂಲಲ್ಲಿ ಕೊಡಿಸ್ಬಿಡ್ತು ಸರ್ ಹಾಂ ಒಬ್ಬನ್ನ ಪ್ರಮೋಷನ್ಗೆ ಐದು ನಿಮಿಷ ಕರೆಯೋಕ್ಕಲ್ಲ ಸರ್ ಕಲಾವಿದ ಕೈಗೆ ಸಿಗಲ್ಲ ಸರ್ ನನ್ನ ಕಣ್ಣಲ್ಲಿ ನೀರು ಹಾಕೊಂಬಿಟ್ಟೆ ಸರ್ ಈ ಸರ್ ನನಗೆ ಯಾವತ್ತೂ ಹತ್ತೋನ್ಲ ನಾನು ಭಾಳ ಸರ್ ನಾನು ಹೆಂಗೆ ಅಂದರೆ ನಾನು ಯಾರು ಬಗ್ಸೋಕ್ಕಾಗಲ್ಲ ಅನ್ನೋ ಥರ ಇದ್ದವನು ಸರ್ ನನ್ನ ಸೋಲ್ಸ್ಬಿಟ್ಟು ಬಗ್ಸಿದೆ ಅದು ಬೇರೆ ಮಾತು ಸರ್ ವ್ಯವಸ್ಥೆ ಬಗ್ಸಿಬಿಡ್ತಲ್ಲ ನನ್ನ ಅಂದರೆ ಇವ್ರ ವಿರುದ್ಧ ಅಂದರೆ ಈ ಸ್ಟ್ರಾಟಜಿ ಕಲಿಯೋಕ್ಕಾಗ್ದೇ ಬಗ್ಸ್ಬಿಡ್ತಲ್ಲ ನೋವು ಸರ್ ನನಗೆ ವ್ಯವಸ್ಥೆ ಬಗ್ಸಿದ್ರೆ ನಂಗೆ ಬೇಜಾರಾಗ್ತಿರಲ್ಲ ಸೋತಿದ್ದು ಹೇಯ್ ಸೋತ ಈ ನನ್ನ ಮಗನ ಅಹಂಕಾರ ಹೇಳಿತ್ತು ಅಂದರೆ ನಾನು ಒಪ್ಕೋತೀನಿ ಸರ್ ನಂಗೆ ಸೋಲೋಕಾರು ಅವಕಾಶ ಕೊಡ್ರೀಯ ಸೋಲೋಕಾರ ಸೋಲನ್ನ ಆ ಸೋಲನ್ನು ಪ್ರಾಮಾಣಿಕವಾಗಿ ಸೋಲಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಸರ್ ಬಲವಂತವಾಗಿ ಸೋಲಿಸ್ಬಿಡಿ ನಂಗೆ ಏನಾಯ್ತಾನೆ ಸಿನಿಮಾ ಚೆನ್ನಾಗಿದೆ ಆ ಪ್ರಮೋಷನ್ ಮಾಡ್ಬೇಕು ಅದಿಲ್ಲ ನೀನು ಮಾಡಬೇಕಂದ್ರೆ ಕಷ್ಟ ಒಬ್ಬ ಹೇಳ್ತಾನೆ ಅಂದರೆ ಅದು ಯಾವ್ದು ಸರ್ ಆ ಪ್ರಮೋಷನ್ ಅದು ಆಮೇಲೆ ರೀಲ್ಸ್ ಮಾಡೋರಿಗೆ ಬೆಗ್ ಮಾಡ್ಬೇಕು ಸರ್ ನಾನು ಸರ್ ನಮ್ಮ ಸಾಂಗ್ ರೀಲ್ಸ್ ಮಾಡಿ ಅವಾ ನೀ ರೀಲ್ ಮಾಡು ಇವಳು ಕೂತ್ಕೊಂಡು ಹಿಂಗೆ 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 ಅಂತೇಳಂತೆ ಅವಳು ಒಂದು ಸಲ ರೀಲ್ ಮಾಡಕ್ಕೆ ಇಪ್ಪತ್ತು ಸಾವಿರ ಕೊಡಬೇಕಂತೆ ಹ್ಞೂ ಹ್ಞೂ ಹದಿನೈದು ಸೆಕೆಂಡ್ಗೆ ಸಾಧು ಕೋಗಿಲ್ಲ ರಂಗಾಯಣ ಜಾಸ್ತಿ ದೊಡ್ಡ ಪೇಮೆಂಟ್ ತೊಳು ದೊಡ್ಡ ದಿನದಲ್ಲಿ ಹೈಯೆಸ್ಟ್ ಪೇಮೆಂಟ್ ತೊಗೊಳು ದೊಡ್ಡ ನಟರು ಅಂತಾನೆ ಇವರು ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ತೊಗೊಳ ಅವ್ರನ್ನೇ ತಳ್ಬಿಟ್ರಲ್ಲ ಸರ್ ಹ್ಞೂ ಇಷ್ಟೆಲ್ಲ ಮಾಡಿಟ್ಬಿಡ್ತಲ್ಲ ಸರ್ ಡಿಜಿಟಲ್ಲು ಆಮೇಲೆ ಅತಿಯಾದ ಬಿಲ್ಡ್ ಮಾಡ್ಕೊಳ್ತಾನೆ ಇರಬೇಕು ಸರ್ ಒಂದು ಸಲ ಬಿಲ್ಡ್ ಮಾಡೋಕೆ ಶುರು ಮಾಡಿದ್ರು ಸರ್ ಅದೊಂಥರ ಅಡ್ ಇದಿದ್ದಂಗೆ ಸರ್ ನಾನು ಲಂಚ ಕೊಟ್ಬಿಟ್ಟೆ ಶುರು ಮಾಡಿದಂಗೆ ಅದು ಆಮೇಲೆ ಅದು ಮೈಂಟೇನ್ ಮಾಡ್ತಾ ಹೋಗ್ಬೇಕದು ಸರ್ ನಾನು ಹತ್ರ ಇದು ಹೇಳಿದ್ದೀನಿ ಇದುವರೆಗೆ ಯಾವುದು ಸುಳ್ಳಿಲ್ಲ ಸರ್ ಅಂಥವು ದುಡ್ಡಿಲ್ಲ ಇಲ್ಲ ಏನಿಲ್ಲ ನೀವು ನಿಮ್ಮ ಆತ್ಮವನ್ನು ಸಾಕ್ಷಿಯಾಗಿ ಇಟ್ಕೊಂಡು ಇಲ್ಲಿವರೆಗೆ ನೀವು ನೇರವಾಗಿ ಮಾತಾಡಿದಿರಿ ನಿಮ್ಮ ಸಿನಿಮಾ ಗೆಲ್ಲಬೇಕು ಗೆಲ್ತದೆ ಅನ್ನೋ ವಿಶ್ವಾಸ ನನಗೂ ಇದೆ ಆ ವಿಶ್ವಾಸದಲ್ಲೇ ಮುಂದುವರಿ ಆಗತ್ತೆ ಸರ್ ಆಗಲಿ ಆಗ್ಲಿ ಬಟ್ ನಟ ಭಯಂಕರ ನನ್ನ ಜೀವನವೇ ಭಯಂಕರವಾದ ಎಕ್ಸ್ಪೀರಿಯನ್ಸ್ ಸರ್ ಕೊಟ್ಬಿಡ್ತಾರೆ ಅದಾಗದೆ ಇರಲಿ ಅಂತ ಆಶಿಸ್ತೇನೆ ನಾನು ನಟ ಭಯಂಕರ ಯಾರೊಬ್ರು ಗ್ರೂಪ್ ಇದೆ ಸರ್ ಒಂದಷ್ಟು ಗ್ರೂಪ್ಗಳು ಅದು ತೀರಾ ಮಾರಕ ಸರ್ ಅವ್ರ ಜೊತೆ ಗುರ್ಸ್ಕೋಬೇಕು ನಾವು ಸರ್ ಚಿಕ್ಕ ವಯಸ್ಸಲ್ಲಿ ನೆನ್ಪಿದ್ಯಾ ಸ್ಕೂಲ್ ಮಕ್ಳಿಗೆ ಕನ್ನಡಕ್ಕೆ ಹಾಕೋತಾರೆ ಗೊತ್ತಾಗ್ ಏನಕ್ಕೆ ಹೇಳಿ ಈ ತುಂಬ ಊದಿ ಊದಿಕೊಂಡು ತುಂಬ ಆಮೇಲೆ ತುಂಬ ಬ್ರಿಲಿಯಂಟ್ ಮಕ್ಕಳ ಜೊತೆಗೆ ನಾವು ಆಡದೇ ನಮ್ಮ ಮಗನಲ್ಲಿ ಸೇರಿಸ್ತಾ ಇರ್ತೀವಿ ಹೇ ಅವ್ನ ಜೊತೆ ಸೇರು ಅವ್ನ ಜೊತೆ ಸೇರು ಅಂತ ಈಗ ಅವ್ರ ಜೊತೆ ಕಾಣಿಸ್ಕೊಂಡ್ಬಿಟ್ರೆ ಬುದ್ಧಿವಂತ ಈ ತುಕಾಲಿ ಶೋಕಿ ಇಲ್ಲಿ ಸಿನಿಮಾ ಬಂದೈರ್ ಈಗ ಯಾರೋ ತುಂಬ ಚೆನ್ನಾಗಿ ಮಾಡ್ತಾರಂತೆ ಅವ್ರ ಪಕ್ಕ ನಿಂತ್ಕೊಂಡು ಆ ಟೈಪ್ ಆ ಸ್ಟೈಲ್ ಬೇಕಂತೆ ಸಿನಿಮಾಗಳು ಯಾವ ಸ್ಟೈಲು ಅಂದರೆ ಗೊತ್ತಿಲ್ಲ ಅವ್ರ ಜೊತೆ ಇದ್ದರೆ ಅವ್ರ ಜೊತೆ ಇದ್ದರೆ ಅವ್ರ ಕೈಯಿಂದ ಅವರು ಒಂದು ಇನ್ ಇದೆಲ್ಲ ಹೊರಟೋಗಿದೆ ಸರ್ ಸಿನಿಮಾ ಇವೆಲ್ಲ ಬಂದು ಧರ್ತಿಗೆ ಇಡಬೇಡಿ ಆಗತ್ತೆ ಆದರೆ ನನಗೆ ಬಹಳ ಸಂತೋಷವಾದದ್ದು ಏನು ಅಂದರೆ ಈ ಎಲ್ಲ ಸಿಕ್ಕುಗಳು ಚಕ್ರವ್ಯೂಹ ಈ ಹೊಲಸು ಈ ಥರದ ಒಂದು ಬೇರೆ ರೀತಿಯ ದುಡ್ಡು ಕೊಟ್ಟು ಎಲ್ಲವನ್ನೂ ಕೊಂಡುಕೊಳ್ಳುವಂಥ ಒಂದು ಉಮೇದು ಆ ಮೂಲಕವೇ ನಾನು ಸಕ್ಸಸ್ಸನ್ನು ತರ್ತೇನೆ ಅನ್ನುವಂಥ ಒಂದು ಧಾವಂತ ಇವೆಲ್ಲವನ್ನು ನೋಡಿ ನೀವು ಕನಿಷ್ಠ ಪಕ್ಷ ಸಾರ್ವಜನಿಕರ ಎದುರು ಇದನ್ನು ಹೇಳುವ ಧೈರ್ಯವನ್ನು ಮಾಡಿದಿರಿ ಏ ಬನ್ ಕಿತ್ಕೊಳ್ಳಿ ಯಾವ ನಾನು ಯಾವನ್ಗೂ ತಲೆ ಕೆಡ್ಸ್ಕೊಳ ಸರ್ ಕಷ್ಟಪಟ್ಟು ನಾನು ಹಾಕಿದ್ದೀನಿ ಸರ್ ದುಡ್ಡು ನಾನು ಏನೂ ತಲೆ ಕೆಡ್ಸ್ಕೊಳ್ಳ ಸರ್ ಯಾರ ಅಪ್ಪನೂ ಕೊಟ್ಟಿಲ್ಲ ನನಗೆ ದುಡ್ಡು ಈಗ ಹೋದ್ರೆ ನಾನು ಮೂರು ಕೋಟಿ ಕೊಡಬೇಕು ಸಾಲ ನನಗೆ ಇಂಟ್ರೆಸ್ಟ್ ಕೂತು ಯಾವನ್ನೂ ಯಾಕೆ ಸರ್ ಯಾರನ್ನ ಯಾರಿಗೆ ಯಾಕೆ ಕಿದ್ರೋಬೇಕು ನಾನು ಸರ್ ಬಂದರೆ ತೀರೇ ದೊಡ್ಡ ಮಟ್ಟದಲ್ಲಿ ಕಾಚಾರ ಬಡಿಸ್ಬಿಡ್ತೀನಿ ಸರ್ ನಾನು ನನ್ನನ್ನು ಕೆಣಕ್ಕೆ ಕೆಡ್ಬಿಟ್ರು ಯಾವ ಸ್ಟಾರಾದರೂ ಅಷ್ಟೇ ಸರ್ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸರ್ ನಾನು ನಾನು ನನಗೆ ಬೇಜಾರಾಗ್ತಿರ್ದೆ ಇದು ಇಂಥದ್ದು ಬಂದ್ಬಿಡ್ತಲ್ಲ ಅನ್ನೋದು ಸರ್ ನಂಗೆ ಹೊಟ್ಟೆವ್ರಿ ಮುಂದಿನವ್ರು ಹೆಂಗೆ ಬದುಕ ಸರ್ ಅದು ಒಬ್ಬ ಚೆನ್ನಾಗಿರ್ಬೇಕು ಐನೂರು ಜನ ಕಷ್ಟಪಡ್ಬೇಕು ಐನೂರು ಜನ ಕೆಲಸ ದುಡ್ಡು ಬರುತ್ತೆ ಸಿನಿಮಾ ಮಾಡಿದ್ರೆ ಸತ್ತೋಗಿರ್ತಾರೆ ಟಿ ವಿ ಬಂದ್ರೆ ಡಿಜಿಟಲ್ ಬಂದ್ರೆ ಸತ್ತೋಗ್ಬಿಟ್ಟಿರ್ತಾನೆ ಸರ್ ಪುನಃ ಟಿಕೇಟ್ರಿಗೆ ಕರ್ಕೊಂಬಂದು ಟಿಕೆಟ್ ಕೊಡ್ಸೋರ್ ತೋರಿಸೋ ಇನ್ನೇನು ಇದನ್ನು ಕೀಳಕ್ಕೆ ಸಿನಿಮಾ ಮಾಡ್ಬೇಕಾ ಸರ್ ನಾನು ತುಂಬ ಟೆನ್ಷನ್ ಆಗ್ಬಿಡ್ತೀನಿ ಸರ್ ಅದು ಮಾತಾಡ್ತಾ ಅಂದರೆ ಎಷ್ಟು ನೋವಿದೆ ಸರ್ ಒಳಗಡೆ ಒಂದು ವಾರ ತಪ್ಪಿಸ್ಕೊಂಡು ಸರ್ ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತೀನಿ ಏನಾರು ಆಗೋಗ ಎಲ್ಲ ಥರ ಮಾಡಿದ್ದಾಗಿದೆ ಪ್ರಮೋಷನ್ ಕೈಲೇನು ಸಾಧ್ಯ ಮಾತಾಡ್ಬೇಕು ಸಿನಿಮಾ ಹಿಂಗೆ ಟ್ರೈಲರ್ ಕೊಡಬೇಕು ಕೊಟ್ಟಾಗಿದೆ ಒಂದು ವಾರ ಹೊಂಟೋಗ್ಬಿಟ್ಟು ಭಾನುವಾರ ಸೋಮವಾರದ ಮೇಲೆ ಅಟ್ಲೀಸ್ಟ್ ಒಂದು ಫೋನಲ್ಲಿ ಕೇಳ್ಕೊಂಡು ಯೂಟ್ಯೂಬ್ ಆನ್ ಮಾಡೋದು ಬೇಡ ಸಿನಿಮಾ ಹೆಂಗ್ ಅಂತ ತಿಳ್ಕೊಳ್ಳೋದು ಬೇಡ ಹೆಂಗೈತೆ ನೋಡ್ಕೊಂಡು ಇದ್ರು ಫೋನಲ್ಲಿ ಯಾರು ಬಾಯ್ಲೋ ಚೆನ್ನಾಗಿದ್ಯಪ್ಪ ನಿಂಗೆ ಒಳ್ಳೇದಾಗಿದೆ ಬಾ ಅಂತ ಹೇಳಿದ್ರೆ ವಾಪಸ್ ಊರು ಬಂದ್ಬಿಡ ಸ್ವಿಚ್ ಆಫ್ ಮಾಡ್ಕೊಂಡು ದೇಶಾಂತರ ಅಂತ ಅಂತ ಅಂದ್ಕೊಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಎಲ್ಲ ಬಿಟ್ಟು ಸರ್ ಎಲ್ಲ ಬಿಟ್ಟು ಈ ದೇಶನೇ ಬಿಟ್ಬಿಟ್ಟು ಸರ್ ನಾನಂತೂ ಇನ್ನೆಲ್ಲೂ ಬದುಕಕ್ಕಲ್ಲ ಈ ದುಬೈಗೆ ಬೆಲೆಲ್ಲ ಬದುಕಲ್ಲ ನಲ್ವತ್ತು ಪರ್ಸೆಂಟು ಮಂಗ್ಳೂರವರು ಕನ್ನಡಿಗರೇ ಅವರೇ ಸರ್ ಈ ಇದು ಗೊತ್ತಾ ಸರ್ ಕೀನ್ಯಾಗ ಗೊತ್ತಾ ನಿಮಗೆ ಆಫ್ರಿಕಾ ಅಲ್ಲಿ ಹೋಗ್ಬಿಟ್ಟು ಸರ್ ಹೋಗಿ ಆರಾಮಾಗಿ ಒಂದು ಗಾರ್ಮೆಂಟ್ಸು ಏನೋ ಒಂದು ಕೆಲಸ ಮಾಡ್ಕೊಂಡು ಇದ್ ಯಾಕೆಂದ್ರೆ ಸರ್ ಇನ್ನು ಅಲ್ಲಿಗೆಲ್ಲ ಬರಲ್ಲ ಸರ್ ನಮ್ಮ ಕನ್ನಡದವರು ಯಾಕೆ ಬರ್ ಏನು ಸಿಕ್ಕಲ್ಲ ಅವ್ರಿಗೆ ನೀರೇ ನೆಟ್ಟು ಕುಡಿಯೋಕೆ ಸಿಕ್ಕಕ್ಕಿಲ್ಲ ಅಲ್ಲಾರು ಉಂಟೋಗ್ ನೆಮ್ಮದಿ ಆ ಮಟ್ಟು ಭಯ ಬರ್ಸ್ಬಿಟ್ಟವ್ರು ಸರ್ ನಂಗೆ ಜೀವನದ ಹಿಂಗಿದ್ದು ನಿಮ್ ನಗು ಅನ್ಸುತ್ತೆ ಸರ್ ನನ್ ಅಲ್ಲ ಸರ್ ನಿಮ್ ಬಗ್ಗೆ ಹೇಳ್ತಾ ಇಲ್ಲ ಸರ್ ಎಷ್ಟೋ ಜನಕ್ಕೆ ತಮಾಷೆ ಅನ್ಸುತ್ತೆ ಬಟ್ ದೇವರಾಣೆ ಸತ್ಯ ಸರ್ ನನಗೆ ದುಬೈಗೆ ಥೈಲ್ಯಾಂಡ್ಗೆ ಥೈಲೆಂಡ್ ಹೋದ್ರೆ ಡಿಗ್ರಿ ಸಿಗ್ತಾರೆ ಸರ್ ನಲ್ವತ್ತು ಪರ್ಸೆಂಟು ಎಲ್ಲ ನೋಡ್ಬಿಟ್ಟು ಅವ್ರ ಮುಂದೆ ನಾನು ಈ ಥರ ಕೆಲಸ ಮಾಡ್ಕೊಂಡಿದ್ದೀನಿ ತನ್ಸ್ಗಳ ಕಾಲ ಅನ್ಕೊಂಡು ಯಾವುದು ಆಫ್ರಿಕಾ ಈ ಕೀನ್ಯ ಸರ್ ಕೀನ್ಯಾ ಕೀನ್ಯದಲ್ಲಿ ಏನು ಗೊತ್ತಾ ಈ ನಾಯಿಗಳದ್ದು ಒಂದೇ ಥರ ಇರ್ತಾರೆ ಹಂಗೆ ಮೊಸರು ಒಂದೇ ಥರ ಇರ್ತಾನೆ ಹಾಂ ಹಾಂ ಹಿಂಗೆ ಅಂದ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತೇ ಆಗಲ್ಲ ಅಲ್ಲಿ ಹೊಟ್ಟೋಗ್ಬಿಟ್ರೆ ಇಲ್ಲಿ ನೀರುಗಳೇ ಸಿಗಲ್ಲ ಕುಡಿಯೋಕ್ಕೆ ಅಲ್ಲಿ ಹೊಟ್ಟೋಗ್ಬಿಡೋಣ ಅಂತ ಇದ್ದೀನಿ ಸರ್ ಮಂಗಳ ಗ್ರಹ ಸರ್ ಅಟ್ಲೀಸ್ಟ್ ಅಲ್ಲೋ ಕಸ ಕುಡ್ಸ್ಕೊಂಡ್ರೆ ಇದ್ ಬಿಡ್ತೀನಿ ಹೌದು ಅದ್ರ ಹೋಗ್ಲಿಕ್ಕೂ ದುಡ್ಡು ಕೊಡ್ಬೇಕಲ್ಲ ಅದಕ್ಕೂ ಸರ್ ಇಲ್ಲ ಒಂದ್ ರೂಪಾಯಿ ಐವತ್ನಾಲ್ಕು ಪೈಸಲ್ಲ ಎಲ್ಲೋಗ ಇಲ್ಲ ಇಲ್ಲ ಎಲ್ಲೂ ಅವಕಾಶ ಇಲ್ಲ ಇಲ್ಲೇ ಸಿಗ ನೀವು ಕನ್ನಡದ ಅಭಿಮಾನಿ ಇಲ್ಲೇ ಇರ್ಬೇಕು ನೀವು ನಿಮ್ಮಂಟರ್ ಬಿಡ್ರಲ್ಲ ಅಲ್ಲಿ ನೋಡ್ರಿ ಒಳ್ಳೆ ಹುಡುಗ ಕರ್ನಾಟಕದ ಹೋಗ್ತೀರಿ ಒಳ್ಳೆ ಹುಡುಗರು ಈಗೆಲ್ಲ ದೇಶ ಬಿಟ್ಟು ಹೋಗ್ತೇನೆ ಊರ್ ಬಿಟ್ಟು ಹೋಗ್ತೇವೆ ಅಲ್ ಬಿಟ್ರಿ ಆ ರೆಹಮಾನ್ ಅಂತ ನಿರ್ಮಾಪಕರು ಸರ್ ಯಜಮಾನ ಹುಚ್ಚ ಅಂತ ತೆಗೆದವರು ಅವ್ರನ್ನೇ ಮುಟಸ್ಥ ಕೂಡಿಸ್ಬಿಡ್ತು ಸರ್ ಚಿತ್ರರಂಗ ಎಲ್ಲಿದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಸರ್ ಒಂದು ಯಜಮಾನ ಎಂಥ ಸಿನಿಮಾ ಸರ್ ವಿಷ್ಣು ಸರ್ಕರಿಯರ್ಲಿ ಆ ನಿರ್ಮಾಪಕನ ತೀರಾ ಪಾತಾಳ ಪ್ರಪಾತಕ್ಕೆ ತಳ್ಬಿಡ್ತು ಚಿತ್ರಾಂಗ ಹುಚ್ಚ ಸಿನಿಮಾ ಮಾಡಿದ ನಟ ಸ್ಟಾರ್ ಆದರು ನಿರ್ಮಾಣ ಮಾಡದಂಥವ್ರು ಬೀದಿಗೆ ಬಂದ್ಬಿಟ್ರು ಸರ್ ಅದರಿಂದ ಆ ಸಿನಿಮಾ ಆ ಸಿನಿಮಾ ದೊಡ್ಡ ಹೆಸರು ತಂದು ಕೊಡ್ತು ಆದರೆ ಚಿತ್ರಾಂಗ ಹಂಗಾಯ್ತು ಅಂದೆ ಹುಚ್ಚ ಸಿನಿಮಾದಿಂದ ಆಗಲಿ ಹುಚ್ಚ ಸಿನಿಮಾದಿಂದ ಹೀರೋಗೂ ಸ್ಟಾರ್ಡಮ್ ಬಂತು ನಿರ್ಮಾಪಕರಿಗೂ ಬಂತು ಬಟ್ ಅದಾದಮೇಲೆ ಚಿತ್ರಾಂಗ ಸರ್ ಕೈ ಹಿಡಿಲೇ ಇಲ್ವಲ್ಲ ಸರ್ ಅದು ಕಡೆದಾಗ ಒಂದು ಮಾತು ಹೇಳ್ತೀನಿ ಎಲ್ರಿಗೂ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಹೋಗೋ ನೋಡು ಈ ಫೋನಲ್ಲಿ ಅಭ್ಯಾಸಗಳು ಮಾಡ್ಕೊಂಬೇಡಿ ತುಂಬ ಅಪರೂಪದ ಸಿನಿಮಾ ಹಳೆ ಸಿನಿಮಾ ನಾವು ನೋಡೋಕ್ಕಾಗಲ್ವ ಈಗ ಅಣ್ಣವ್ರದ್ದು ಯಾವುದೋ ಒಂದು ಸಿನಿಮಾ ಸಿಗುತ್ತೇನೆ ಅಂತ ಸದಾವಕಾಶ ಮಿಸ್ ಮಾಡ್ಕೊಬೇಡಿ ತೀರಾ ಈಗೆಲ್ಲ ಸಿನಿಮಾಗಳು ಥಿಯೇಟ್ರಲ್ಲಿ ಒಡೆದಾಗ್ಬಿಡ್ತವ್ರ ಸರ್ ಸಿಂಗಲ್ ಸ್ಕ್ರೀನ್ಸ್ ಅನ್ನೋದಿಲ್ಲ ಅದೆಲ್ಲ ಒಂದು ಎಮೋಷನ್ ಅದು ಆ ಎಮೋಷನ್ನ ಅನುಭವಿಸಿ ಕಳ್ಕೊಬೇಡಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ಈ ಸಮಯದಲ್ಲಿ ಈ ಇಂಟರ್ವ್ಯೂಲಿ ನಾನು ಆದಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಾವುದೇ ಕಾರಣಕ್ಕೂ ಥಿಯೇಟ್ರ್ ಅನ್ನೋದು ಬಹಳ ಅಪರೂಪವಾದ ಅದ್ಭುತವಾದ ಒಂದು ಅನುಭೂತಿ ಆ ಫೀಲ್ನ ಕಳ್ಕೊಬೇಡಿ ನೆಕ್ಸ್ಟ್ ಜನ್ರೇಷನ್ ಇನ್ನೊಂದು ಐವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಸರ್ ಹುಲಿ ಅಂತ ಹಿಂಗಿತ್ತಂತೆ ಪ್ರಾಣಿ ಡೈನಾಸಾರ್ಸ್ ಅಂತ ತೋರಿಸ್ತೀವಲ್ಲ ಸರ್ ನಾವು ಅದೇ ಥರ ಹುಲಿ ಅಂತ ಇತ್ತಂತೆ ಅಂತ ತೋರಿಸೋಂಗಾಗತ್ತೆ ಸರ್ ಇನ್ನು ಹತ್ತು ವರ್ಷ ಆದಮೇಲೆ ನೋಡಿ ಥಿಯೇಟ್ರ್ ಹಿಂಗೆ ಇರ್ತಿತ್ತಂತೆ ಅಂತ ತೋರಿಸುವಂತಹ ದುಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ಬರುತ್ತೆ ಹಂಗೆ ಮಾಡ್ಕೋಬೇಡಿ ಅದಕ್ಕೂ ಮುಂಚೆ ಯಾವ ನೀವೆಲ್ಲ ಥಿಯೇಟ್ರ್ ನೋಡಿ ಹೋಗಿ ಬರೀ ಸಿನಿಮಾನೇ ಬರೀ ಸಿನಿಮಾನೇ ನಿರ್ಮಾಪಕ ತಿನ್ನಲ್ಲ ಒಬ್ಬ ಸೈಕಲ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ಇರ್ತಲ್ಲ ಅವನು ತಿಂತಾನೆ ಟಿಕೆಟ್ ಹರ್ಕೊಡೋನು ಕುಟುಂಬ ಇದೆ ಅಲ್ಲಿ ಕೂತ್ಕೊಂಡಲ್ಲಿ ಇವನು ಪ್ರೊಜೆಕ್ಷನ್ ಪ್ರೊಜೆಕ್ಟ್ ಆನ್ ಮಾಡ್ತಲ್ಲ ಅವ್ನ ಕುಟುಂಬ ಇದೆ ಇವರೆಲ್ರಿಗೂ ನೀವು ಅವರೆಲ್ಲರೂ ನಿಮ್ಮನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರಪ್ಪ ಯಾವ ಬದ್ನೇಕಾಯಿ ತೊಟ್ಟು ಅಲ್ಲ ಸರ್ ನೀವು ಥಿಯೇಟ್ರಿಗೆ ಬರ್ತೀರಾ ಅಂದ್ಕೊಂಡು ಅವರೆಲ್ಲ ಊಟ ಮಾಡ್ತಾ ಇದ್ದಾರಪ್ಪ ದಯವಿಟ್ಟು ಅರ್ಥ ಮಾಡ್ಕೊಡಿದ್ದೆಲ್ಲ ತುಂಬ ಕಷ್ಟದಿಂದ ಹೇಳ್ತಾ ಇದ್ದೀನಿ ತುಂಬ ಏನು ಇಷ್ಟು ಮೂವತ್ತು ವರ್ಷಕ್ಕೆ ನನ್ನ ಮಗನಿಗೆ ಇಷ್ಟೊಂದು ಅನುಭವನ ಅಂದರೆ ಅನುಭವ ಕೊಟ್ಬಿಟ್ಟಿದೆ ಸರ್ ಸಿನಿಮಾ ದಯವಿಟ್ಟು ಇದಿಷ್ಟು ಮಾಡಿ ಥಿಯೇಟ್ರಿಗೆ ಹೋಗಿ ನೋಡಿ ಪ್ಲೀಸ್ ಚಿತ್ರಾಂಗ ಓಡಿಸಿ ನಾನು ಅಷ್ಟೇ ಕೇಳ್ಕೊಡು ಸರ್ ಯಾಕೆಂದರೆ ಚಿತ್ರರಂಗ ಬಹಳ 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 ತುಂಬ ಜನ ಇದ್ದಾರೆ ಸರ್ ಆ ಕೆಲವು ಕಡೆ ಡೈನಸರ್ಸ್ ಇತ್ತು ಅಂತ ಹೇಳ್ತೀವಲ್ಲ ಸರ್ ನಾವು ಫೋಟೋಲ್ ತೋರಿಸ್ತಿವಲ್ಲ ಹಾಗೆ ಚಿತ್ರಮಂದಿರಗಳಿತ್ತು ಅನ್ನೋ ಥರ ಬರುತ್ತೆ ಮುಂದಕ್ಕೆ ಅದಕ್ಕೂ ಮುಂಚೆ ಥಿಯೇಟರ್ಗಳಲ್ಲಿ ನೋಡೋದು ಅನುಭವ ಪಡೀರಿ ಸರ್ ನಿಮ್ಗೆ ನೆನಪಿದೆಯಾ ಈಗಲೂ ನಾವೆಲ್ಲ ಮೂರು ರೂಪಾಯಿ ಎರಡು ರೂಪಾಯಿ ಎಲ್ಲ ಟೆಂಟಲ್ಲಿ ಕುತ್ಕೊಂಡು ನೋಡ್ತಿರು ಆ ಅನುಭವಗಳು ಹೆಂಗಿರ್ತಿತ್ತು ನಾನು ಮಕ್ಕಳ ಭಾಗ್ಯ ಫಸ್ಟ್ ನೋಡಿದ್ದು ಸಿನ್ಮಾ ಟೆಂಟಲ್ಲಿ ನೋಡಿದಾಗ ಟೆಂಟಲ್ಲ ಸಿನಿಮಾ ಥಿಯೇಟ್ರಲ್ಲೇ ಅಲ್ಲಿ ನನಗೆ ಅವರು ಇವರು ನಮ್ಮ ಪೈಟ್ರಿ ಶೆಟ್ಟಿ ಆ ಲಾಸ್ಟ್ ಕಲ್ಲು ಉಳಿಸ್ತಾರಲ್ಲ ನಾಯಿ ಎದ್ದು ಹೊಡಗು ಮಕ್ಳು ಓಕೆ ಆಮೇಗಂದ್ರೆ ಅದು ನಮ್ಮ ಫೀಲ್ ಸರ ಆಮೇಲೆ ಇನ್ನೊಂದು ಗೊತ್ತು ಸರ್ ನಿಮ್ಮ ಕುರ್ಚಿ ಮೂರು ರೂಪಾಯಿ ಎಲ್ಲ ಎರಡು ರೂಪಾಯಿ ಅಂತಿತ್ತು ಸರ್ ನಮ್ ನಾನು ಹೋಗಿದ್ದೀನಿ ಸರ್ ನಮ್ಮಲ್ಲಿ ಯಕ್ಷಗಾನಕ್ಕೂ ನೆಲ ಇತ್ತು ಅಂದ್ರೆ ಏನೋ ಒಂದು ಸರ್ ಅದನ್ನ ಈ ಜನರೇಷನ್ ಅವ್ರ ನೋಡೇ ಇಲ್ಲ 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 ಪತ್ರಿಕೆಯಲ್ಲಿ ಇನ್ಲ್ಯಾಂಡ್ ಲೆಟರ್ ಅಂದ್ರೆ ಏನು ಸರ್ ಹಿಂಗೆ ಆಗೋರ್ ಡಿಜಿಟಲ್ ಹಿಂಗೆ ಈ ಮಟ್ಟಕ್ಕೆ ಡಿಜಿಟಲ್ ಓಕೆ ಸರ್ ಅಂದರೆ ಮೊಬೈಲ್ ತಂತ್ರಜ್ಞಾನ ಆ ಬಂದ ನ್ಯೂಸ್ ಇಲ್ಲೇ ಬಂದುಬಿಟ್ರೆ ಪತ್ರಿಕೆ ಸತ್ತೋಗ್ಬಿಡ್ತಾವೆ ಸರ್ ಕರೆಕ್ಟ್ ಎಲ್ಲ ಅರ್ಥ ಮಾಡ್ಕೊಳ್ರಿ ಯಾವ ಇನ್ಲ್ಯಾಂಡ್ ಲೆಟ್ರ್ ಸ್ಟಾಪ್ ಆಗೋಯ್ತು ಸರ್ ಎಲ್ಲ ಇಷ್ಟು ಆಯ್ತಾ ಆಯ್ತಾ ನೋಡಿ ಸಾಕಾಗಿ ಇಡಿ ನಾನು ಅದೆಲ್ಲ ಹೇಳ್ತವ್ರೆ ನೂರೈವತ್ತಿದೆ ಚಿತ್ರ ಚಿತ್ರಮಂದಿರದಲ್ಲಿ ನೋಡಿ ನಟಭಯಂಕರ ಫೆಬ್ರವರಿ ಮೂರನೇ ತಾರೀಕು ಇದೆ ದಯವಿಟ್ಟು ಥಿಯೇಟ್ರಿಗೆ ಬಂದೊಂದು ಸಲ ನೋಡಿ ಟ್ರೈಲರ್ ನೋಡಿ ಫಸ್ಟು ನಿಮಗೆ ಟ್ರೈಲರ್ ನೋಡಿ ಟ್ರೈಲರ್ ಇಷ್ಟ ಆದ್ರೆ ಮಾತ್ರ ಶೇರ್ ಮಾಡಿ ಆ ಥಿಯೇಟ್ರಿಗೆ ಬನ್ನಿ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಸರ್ ಯಾಕೆ ನಿಮ್ಗೆ ಇನ್ನೂರು ರೂಪಾಯಿ ವಾಪಸ್ ಕೊಡೋ ಯೋಗ್ಯತೆ ನನಗಿಲ್ಲ ಸರ್ ಅದಕ್ಕಿಂತ ಹೆಚ್ಚು ಮೂರು ಅವರ್ ನಿಮ್ಗೆ ವಾಪಸ್ ಕೊಡೋ ತಾಕತ್ತು ನನಗಿಲ್ಲ ಟ್ರೈಲರ್ ನೋಡಿ ಇಷ್ಟ ಆದರೆ ಮಾತ್ರ ಬನ್ನಿ ಸರ್ ತೀರಾ ವಾಸ್ತವಾದ ಎಲ್ಲ ವಿಚಾರ ಹೇಳ್ಬಿಡಿದ್ದೀನಿ ಸರ್ ವೀಕ್ಷಕರೇ ಇಲ್ಲಿಯವರೆಗೆ ನಟ ಭಯಂಕರ ಸಿನಿಮಾದ ಪ್ರಥಮ ನಿರ್ದೇಶನವೂ ಮುಖ್ಯ ಪಾತ್ರವನ್ನು ಮಾಡಿದಂಥ ಹುಡುಗ ನಾನು ಆರಂಭದಲ್ಲಿ ಒಂದಿಷ್ಟು ಬಿರುಸಾಗಿ ಬರಹತ್ರ ಮಾತಾಡಿದೆ ಅದು ಯಾವ ಲೆವೆಲ್ಗೆ ಕೊನೆಗೆ ಕೊಂಡೊಯ್ತು ಅಂತಂದರೆ ನಾನೇ ಅವರೆದುರು ಕರೆಗೆ ನೀರಾಗಿ ಹರಿಬೇಕಾಯಿತು ಅದು ಪ್ರಥಮನ ಶಕ್ತಿ ಅನುಭವ ಅನುಭೂತಿ ವಯಸ್ಸು ಸಣ್ದು ಆದರೆ ನೋಡುವ ನೋಟಗ ಮತ್ತು ಗ್ರಹಿಕೆ ಗಟ್ಟಿಯಾಗಿದ್ದರೆ ನಿಮಗೆ ವಯಸ್ಸನ್ನು ಮೀರಿಸುವ ಅನುಭವದ ಬುತ್ತಿ ದಕ್ತದೆ ಅನ್ನೋದಕ್ಕೆ ಪ್ರಥಮ ಇವತ್ತು ನನ್ನ ಕಣ್ಣೆದುರು ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಕುಳಿತಾ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಕಷ್ಟಪಟ್ಟಿದ್ದಾರೆ ಉಂಡಿದ್ದಾರೆ ನೋವನ್ನು ಉಣ್ಣಿಸ್ತಾ ಇದ್ದಾರೆ ಒಂದು ಇಡೀದಾದಂಥ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದೆ ಇಲ್ಲಿ ಇದು ಸಿನಿಮಾವನ್ನು ಅಷ್ಟೇ ಅಲ್ಲ ಇಡೀ ಸಿನಿಮಾದ ಆಸಕ್ತಿಯಿಂದ ಪ್ರೀತಿಯಿಂದ ಅದರ ಆ ಸಿನಿಮಾವನ್ನೇ ಉಸಿರಾಡ್ತಾ ಬರುವಂಥ ಈ ಥರದ ಹುಡುಗರನ್ನು ಅದು ಆಹುತಿ ತೆಗೆದುಕೊಳ್ತಾ ಇದೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಸಿನಿಮಾವನ್ನು ನೋಡಿ ಸಿನಿಮಾನು ಪ್ರೋತ್ಸಾಹಿಸಿ ಒಳ್ಳೆ ಸಿನಿಮಾ ಆದರೆ ಮಾತ್ರ ಅದರ ಬಗ್ಗೆ ಒಳ್ಳೆ ಸಿನಿಮಾ ಅಂತ ಹೇಳಿ ಕೆಟ್ಟ ಸಿನಿಮಾ ಆದರೆ ಕೆಟ್ಟ ಸಿನಿಮಾ ಅಂತಲೇ ಹೇಳಿ ಆದರೆ ಯಾವುದಕ್ಕೂ ಬಂದು ಸ್ವಯಂ ಪ್ರೇರಣೆಯಿಂದ ನೀವೇ ದುಡ್ಡು ಕೊಟ್ಟು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಾವು ಕನ್ನಡದವರು ಕನ್ನಡ ಸಿನಿಮಾವನ್ನು ಕನ್ನಡ ಚಿತ್ರರಂಗವನ್ನು ಕನ್ನಡ ಸಿನಿಮಾ ಮಾಡುವ ಸೃಜನಶೀಲರನ್ನು ಆ ನಂಬಿಕೆ ಇಟ್ಟವರನ್ನು ಕನಿಷ್ಠ ಮಟ್ಟದಲ್ಲಿ ಅವರನ್ನು ಬದುಕಿಸುವ ಕೆಲಸ ಇದು ಅಂತ ನಾನು ಭಾವಿಸ್ತೇನೆ ಬನ್ನಿ ಮೂರನೇ ತಾರೀಕಿಗೆ ನಟ ಭಯಂಕರ ಸಿನಿಮಾವನ್ನು ನೋಡುವುದರ ಜೊತೆ ಜೊತೆಗೆ ಸಿನಿಮಾದ ಮೂಲಕ ತನ್ನ ಸಾಮಾಜಿಕವಾದಂಥ ಸಂದೇಶವನ್ನು ತನ್ನ ಬದುಕನ್ನು ಏನೋ ಒಂದು ಆದರ್ಶವಾಗಿ ಕಟ್ಕೋಬೇಕು ಅಂತ ಅಪ್ಪ ಅಮ್ಮನ ಮಾತು ಇತ್ಯಾದಿ ಎಲ್ಲವನ್ನು ಮೀರಿ ಒಂದು ಸವಾಲಿಗೆ ತನ್ನನ್ನು ಒಡ್ಡಿಕೊಂಡಂಥ ಪ್ರಥಮನನ್ನು ನೀವು ಬದುಕಿಸಬೇಕು ಬೆಳೆಸಬೇಕು ಮತ್ತು ಅವರ ಆಲೋಚನೆಗಳಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ